ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಯಸ್ ಸರ್. ಯಸ್ ಟೀಚರ್. ಪ್ರೆಸೆಂಟ್ ಮ್ಯಾಮ್. ಪ್ರೀತಿಯ ಪುಟಾಣಿ ಮಕ್ಕಳಿಗೆ ನನ್ನ ನಮಸ್ಕಾರಗಳು. ಮಕ್ಕಳೇ, ಈ ದಿನ ನಾನು ನಿಮಗೆ 5ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪದ್ಯ 2 ಸ್ವಾತಂತ್ರ್ಯದ ಹಣತೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೇನೆ. ಮಕ್ಕಳೇ, ಇದಕ್ಕೂ ಮೊದಲು ನೀವು ಕೆಲವೊಂದು ಸೂಚನೆಗಳನ್ನು ಪಾಲಿಸಬೇಕು. ನೋಡೋಣ ಆ ಸೂಚನೆಗಳೇನು ಅಂತ. ನೋಡಿ ಮಕ್ಕಳೇ, ನೀವು ನಿಮ್ಮ ಹತ್ರ 5ನೇ ತರಗತಿಯ ಸಿರಿಗನ್ನಡ ಪಠ್ಯಪುಸ್ತಕವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಬರೆಯೋದಕ್ಕೆ ಅಂತೇಳಿ ಒಂದು ಪೆನ್, ಸೀಸದ ಕಡ್ಡಿ ಮತ್ತು ನೋಟ್ ಪುಸ್ತಕವನ್ನು ಸಿದ್ಧವಾಗಿಟ್ಕೊಳ್ಬೇಕು. ಹಾಗೆ ಪಾಠದ ಮಧ್ಯೆ ಹೇಳ್ತಕ್ಕಂತಹ ಕೆಲವು ಚಟುವಟಿಕೆಗಳನ್ನು ಅದರಲ್ಲಿ ಬರ್ಕೊಳ್ಬೇಕು. ಬರ್ಕೊಳ್ತೀರಲ್ಲ ಮಕ್ಕಳೇ? ನೋಡಿ ಮಕ್ಕಳೇ, ನಮಗೆ ಹಬ್ಬ ಅಂದರೆ ತುಂಬ ಸಂತೋಷ, ಸಡಗರ ಎಲ್ಲವೂ ಇದೆ ಅಲ್ಲ. ಹಾಗಾದರೆ ನಾವು ನಮ್ಮ ಮನೆಯಲ್ಲಿ ಯಾವ ಯಾವ ಹಬ್ಬಗಳನ್ನು ಆಚರಿಸ್ತೀವಿ ಯೋಚನೆ ಮಾಡ್ತಾ ಇದ್ದೀರಾ? ಯಾವ್ಯಾವ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ನೋಡೋಣ. ಹಾಗಾದರೆ ನೀವೆಲ್ಲ ಹೇಳ್ತಾ ಇದ್ದೀರಲ್ಲ ಮಕ್ಕಳ ನನ್ನ ಜೊತೆಯಲ್ಲಿ. ನೋಡಿ, ಇಲ್ಲಿ ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ, ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ದೀಪಾವಳಿ ಹಬ್ಬ ಅಂದರೆ ತುಂಬ ಸಂತೋಷ, ಸಡಗರ, ಸಂಭ್ರಮ ಎಲ್ಲ ಇರುತ್ತೆ ಅಲ್ಲ ಮಕ್ಕಳೇ. ದೀಪಗಳನ್ನು ಹಚ್ಚೋದ್ರ ಮೂಲಕ ನಾವು ಸಂಭ್ರಮ ಪಡ್ತೀವಿ ಅಲ್ವಾ? ಹಾಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ, ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ, ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತೇವೆ, ಮತ್ತು ಕ್ರಿಸ್ಮಸ್ ಹಬ್ಬ, ಹೀಗೆ ಮುಂತಾದಂಥ ಹಬ್ಬಗಳನ್ನು ನಾವು ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೀವಿ. ಹಬ್ಬ ಅಂದ್ರೇ ಸಂತೋಷ, ಸಂಭ್ರಮ, ಸಡಗರ, ಹೊಸ ಬಟ್ಟೆ, ಸಿಹಿ ತಿನಿಸು ಎಲ್ಲವೂ ಇರುತ್ತೆ ಅಲ್ಲ ಮಕ್ಕಳೇ. ಹಾಗಾದರೆ ನಾವು ಬರೀ ಮನೆಯಲ್ಲಿ ಮಾತ್ರ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಾ, ಬೇರೆ ಎಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಯೋಚನೆ ಮಾಡ್ತಾ ಇದ್ದೀರಾ? ನೋಡೋಣ ಹಾಗಾದರೆ. ನೋಡಿ, ಇಲ್ಲಿ ನಾವು ಶಾಲೆಯಲ್ಲೂ ಕೂಡ ಸಹ ಕೆಲವು ಹಬ್ಬಗಳನ್ನು ಆಚರಿಸ್ತೀವಿ. ಖುಷಿ ಆಗ್ತಾ ಇದೆಯಾ ನಿಮಗೆ? ಎಲ್ಲ ಹಬ್ಬಗಳು ನೆನಪಾಗ್ತಾ ಇದೆ ಅಲ್ಲ ಮಕ್ಕಳೇ. ಯಾವ ಯಾವ ಹಬ್ಬಗಳನ್ನು ನಾವು ಶಾಲೆಯಲ್ಲಿ ಆಚರಣೆ ಮಾಡ್ತೀವಿ ನೋಡೋಣ ಹಾಗಾದರೆ. ನೋಡಿ, ಇಲ್ಲಿ ಗಾಂಧಿ ಜಯಂತಿಯನ್ನು ಸಹ ನಾವು ಶಾಲೆಯಲ್ಲಿ ಆಚರಣೆ ಮಾಡ್ತೀವಿ. ಗಣರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಹೀಗೆ ಇನ್ನೂ ಮುಂತಾದಂಥ ಹಬ್ಬಗಳನ್ನು ನಾವು ಶಾಲೆಯಲ್ಲಿ ಆಚರಣೆ ಮಾಡ್ತೀವಿ ಅಲ್ವಾ? ಮತ್ತು ಈ ಹಬ್ಬಗಳನ್ನು ನಾವು ರಾಷ್ಟ್ರೀಯ ಹಬ್ಬಗಳು ಅಂತೇಳಿ ಕರಿತೇವೆ. ಪ್ರತಿಯೊಂದು ಹಬ್ಬಕ್ಕೂ ಅಷ್ಟೇ, ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಕ್ಕೂ ತನ್ನದೇ ಆದಂಥ ಒಂದು ವಿಶೇಷತೆ, ಮಹತ್ವ ಎಲ್ಲವೂ ಕೂಡ ಇದೆ. ಆ ವಿಶೇಷತೆ, ಮಹತ್ವವನ್ನು ನಾವು ನೆನೆಯುವಂತಹ ಒಂದು ಸಲುವಾಗಿ ನಾವು ದೇಶಾದ್ಯಂತ ನಾವು ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಹಾಗಾದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು ಮಕ್ಕಳೇ? ಯೋಚಿಸ್ತಾ ಇದ್ದೀರಾ? ಹೇಳ್ತಾ ಇದ್ದೀರಾ ನೋಡಿ ಕೆಲವರೆಲ್ಲ. ಹಾಗೆ ಮಕ್ಕಳೇ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತಪ್ಪ ಅಂದರೆ ಆಗಸ್ಟ್ 15, 1947. ಮತ್ತೊಮ್ಮೆ ಹೇಳಿ ಮಕ್ಕಳೇ ನನ್ನ ಜೊತೆಯಲ್ಲಿ, ಆಗಸ್ಟ್ 15, 1947. ಹಾಗಾದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ನಾವು ಪಡ್ಕೊಳ್ಳಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಹಲವಾರು ರಾಷ್ಟ್ರೀಯ ನಾಯಕರು, ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ. ಅವರನ್ನೆಲ್ಲ ನಾವು ಒಂದು ಸರಿ ನೆನಪು ಮಾಡ್ಕೊಳ್ಳೋಣ ಮಕ್ಕಳೇ, ಯಾರೆಲ್ಲ ಇದ್ದಾರೆ ಅಂತೇಳಿ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಕೆಲವು ಹೋರಾಟಗಾರರ ಹೆಸರುಗಳನ್ನು ನಾವು ಈಗ ಹೇಳ್ತಾ ಹೋಗೋಣ. ನೀವು ಹೇಳ್ತಾ ಇದ್ದೀರಲ್ಲ ಮಕ್ಕಳೇ, ಆಗ್ಲೇ ನೋಡೋಣ ಯಾರ್ಯಾರು ಇದ್ದಾರೆ ಅಂತೇಳಿ. ಮಹಾತ್ಮ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ಅವರನ್ನು ನಾವು ಮೊಟ್ಟ ಮೊದಲನೇದಾಗಿ ನೆನಪು ಮಾಡ್ಕೊಳ್ತೀವಿ. ಭಗತ್ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹೀಗೆ ಬಹಳಷ್ಟು ಜನ ನಾವು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪು ಮಾಡ್ಕೊಳ್ಬೋದು. ನೀವು ಇನ್ನೂ ಬೇರೆ ಬೇರೆ ಹೆಸರುಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದೀರಾ ಮಕ್ಕಳೇ? ನೋಡಿ, ಈಗ ಚಿತ್ರಗಳನ್ನು ನಾವು ಗುರುತಿಸ್ತಾ ಹೋಗೋಣ. ಯಾರಿದು? ಹೇಳಿದ್ರೆ ಆಗಲೇ ನೀವು, ಬಾಪೂಜಿ ಅಂತ ಹೇಳಿದ್ರಾ? ಖಂಡಿತ, ಇವರು ಮಹಾತ್ಮ ಗಾಂಧೀಜಿ. ಇವರ ಭಾವಚಿತ್ರವನ್ನು ನಾವು ನಮ್ಮ ಶಾಲೆಯಲ್ಲಿ ನೋಡಿರ್ತೀವಿ, ಪಠ್ಯಪುಸ್ತಕದಲ್ಲಿ ನೋಡಿರ್ತೀವಿ ಅಲ್ವಾ? ನೀವು ನೋಡಿದ್ದೀರಲ್ಲ ಮಕ್ಕಳೇ. ಹಾಗೆ ನಿಮ್ಮ ಶಿಕ್ಷಕರು ಇವ್ರ ಬಗ್ಗೆ ಹೇಳಿರ್ತಾರೆ ಅಲ್ವಾ? ಈಗ ಮುಂದೆ ನೋಡೋಣ ಮಕ್ಕಳೇ. ಇದು ಯಾರಿದು? ಭಗತ್ ಸಿಂಗ್ ಇವರು. ಯಾರಿದು? ಭಗತ್ ಸಿಂಗ್. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಇವ್ರು ಯಾರು ನೋಡಿ? ಇವರು ಒಬ್ಬರು ವೀರ ಮಹಿಳೆ. ಇವರು ಯಾರಿರ್ಬೋದು ಹಾಗಾದರೆ, ಹೇಳ್ತಾ ಇದ್ದೀರಾ ನೀವು? ನೋಡಿ, ಇವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಇವ್ರು ಯಾರು ಹೇಳಿದ್ರಾ? ಇವರು ಸುಭಾಷ್ ಚಂದ್ರ ಬೋಸ್. ಇವರ ಒಂದು
ಚಿತ್ರವನ್ನು ಭಾವಚಿತ್ರವನ್ನು ಸಹ ನಾವು ನಮ್ಮ ಶಾಲೆಗಳಲ್ಲೆಲ್ಲ ನೋಡಿದ್ದೇವೆ ಅಲ್ವಾ ಮಕ್ಕಳೇ? ಹಾಂ ನೋಡಿ, ಮುಂದಿನ ಚಿತ್ರ ಇವ್ರು ಯಾರು? ಬಾಲಗಂಗಾಧರ್ ತಿಲಕ್. ಮುಂದಿನ ಚಿತ್ರ ನೋಡೋಣ ಮಕ್ಕಳೇ, ಯಾರು ಇವರು? ಹಾಂ ನೋಡಿ, ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಲ್ಲ ಅಕ್ಟೋಬರ್ 2ರಂದು, ಆ ದಿನವೇ ಇವರ ಒಂದು ಹುಟ್ಟುಹಬ್ಬನೂ ಸಹ ಇದೆ. ಇವರ ಒಂದು ಹುಟ್ಟುಹಬ್ಬವನ್ನು ಸಹ ಅಕ್ಟೋಬರ್ 2ರಂದೇ ಆಚರಣೆ ಮಾಡ್ತೀವಿ ನಾವು. ಯಾರು ಇರ್ಬೋದು ಹಾಗಾದ್ರೆ ಇವರು ಹೇಳಿದ್ರ ನೀವು? ಹಾಂ ನೋಡಿ, ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಹಲವಾರು ಮಹನೀಯರನ್ನು ನಾವು ನೆನಪು ಮಾಡ್ಕೊಂಡ್ವಲ್ವ ಮಕ್ಕಳೇ? ಈಗ ಭಾರತ ದೇಶದ ಸ್ವಾತಂತ್ರ್ಯದ ಬಗ್ಗೆ ಕವಿ ನಿಸಾರ್ ಅಹಮದ್ ಅವರು ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ, ಸ್ವಾತಂತ್ರ್ಯದ ಹಣತೆ. ಸ್ವಾತಂತ್ರ್ಯದ ಹಣತೆ ಪದ್ಯವನ್ನು ರಚಿಸಿರ್ತಕ್ಕಂಥ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರು. ನೋಡಿ, ಕೆ ಎಸ್ ನಿಸಾರ್ ಅಹಮದ್ ಅಂದ ತಕ್ಷಣ ನಮಗೆ ಒಂದು ಹಾಡು ನೆನಪಿಗೆ ಬರುತ್ತೆ, ಅದನ್ನು ನೆನಪು ಮಾಡ್ಕೊಳ್ಳೋಣ ಮಕ್ಕಳೇ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ತಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯ ನಿತ್ಯೋತ್ಸವ. ಈ ಹಾಡು ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂಥ ಒಂದು ಹಾಡಿದು ಮಕ್ಕಳೇ. ಹಾಗಾದರೆ ಕವಿಯ ಭಾವಚಿತ್ರವನ್ನು ನೋಡೋಣ. ಹಾಂ ನೋಡಿ, ಇಲ್ಲಿ ಇವರೇ ಕೆ ಎಸ್ ನಿಸಾರ್ ಅಹಮದ್ ಅವರು. ಇವರು ಜನಿಸಿದ್ದು 5ನೇ ತಾರೀಕು ಫೆಬ್ರವರಿ ತಿಂಗಳು 1926. ಹಾಗೆ ಇವರು ಇತ್ತೀಚೆಗಷ್ಟೇ ತೀರ್ಕೊಂಡಿದ್ದಾರೆ ಮಕ್ಕಳೇ. ದಿನಾಂಕ 3 ಮೇ 2020 ಇವರು ಮರಣವನ್ನು ಹೊಂದಿದ್ರು. ಹಾಗೆ ಇವರ ಪರಿಚಯವನ್ನು ಮಾಡ್ಕೊಳ್ಳೋಣ ಮಕ್ಕಳೇ ನಾವು. ನೋಡಿಲಿ, ಇವರ ಕೆ ಎಸ್ ನಿಸಾರ್ ಅಹಮದ್ ಅವರ ಪೂರ್ಣ ಹೆಸರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಮತ್ತೊಮ್ಮೆ ಹೇಳಿ ಮಕ್ಕಳೇ, ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಇವರ ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ. ಹಾಗೆ ಇವರು ಜನಿಸಿದಂಥ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ. ವೃತ್ತಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇವರು ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಆ ಕೃತಿಗಳು ಯಾವುದು ಅಂತ ನೋಡೋಣ. ನೋಡಿ, ಮನಸ್ಸು, ಗಾಂಧಿ ಬಜಾರು, ನಿತ್ಯೋತ್ಸವ ಅವರ ಒಂದು ಕೃತಿ. ಹಾಗೆ ಸುಮೂರ್ತ ಮತ್ತು ನೆನೆದವರ ಮನದಲ್ಲಿ, ಹೀಗೆ ಮುಂತಾದಂತಹ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಯಾವ್ಯಾವ ಪ್ರಶಸ್ತಿ ಅಂದರೆ, ಪಂಪ ಪ್ರಶಸ್ತಿ ಸಿಕ್ಕಿದೆ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ. ಇದಿಷ್ಟು ಕವಿಯ ಪರಿಚಯ ಮಕ್ಕಳೇ. ಈಗ ನಾವು ಕವಿಯ ಒಂದು ಪದ್ಯದ ಬಗ್ಗೆ ಕವಿಗೆ ಇರತಕ್ಕಂಥ ಆಶಯವನ್ನು ನೋಡೋಣ. ನೋಡಿ ಮಕ್ಕಳೇ, ನಮಗೆ ಸ್ವಾತಂತ್ರ್ಯ ದೊರೆಯೋ ಮುನ್ನ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಫಲವಾಗಿ ಈ ಸ್ವಾತಂತ್ರ್ಯ ಎನ್ನುವಂಥ ಹಣತೆ ನಮಗೆ ಸಿಕ್ಕಿದೆ. ಈಗ ಅದನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿರಬೇಕು, ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು, ನಮ್ಮ ಸಾಧನೆಯ ಕಡೆ ಗಮನವಿರಬೇಕು, ದೇಶಕ್ಕಾಗಿ ಹೋರಾಡಿದ ಹುತಾತ್ಮರ ಬಗ್ಗೆ ಸದಾ ಗೌರವವನ್ನು ಸಲ್ಲಿಸಬೇಕೆಂಬುದು ಪದ್ಯದ ಒಂದು ಆಶಯವಾಗಿದೆ. ಹಾಗಾದರೆ ಮಕ್ಕಳ ನಾವು ಪದ್ಯವನ್ನು ಕೇಳೋಣ. ಶಿಕ್ಷಕರಾದಂತಹ ಶ್ರೀಮತಿ ಲೀಲಾ ಅವರು ಕೊಂಡಶೆಟ್ಟಹಳ್ಳಿ ಈ ಒಂದು ಸ್ವಾತಂತ್ರ್ಯ ಹಣತೆ ಪದ್ಯವನ್ನು ಬಹಳ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಈ ಪದ್ಯವನ್ನು ಒಮ್ಮೆ ಕೇಳೋಣ ಮಕ್ಕಳೇ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯಿತದನು ಜನತೆ ಬಾಳ ಬೆಸೆಯೇ ನಾಡ ಭಕ್ತಿ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮ
ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರ ಪಾಯ ಉಂಟು ಗ್ರಹಕ್ಕೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಸಾಗಿದಂತೆ ಸಲ್ಲುತ್ತಿರಲು ಸಾಧನೆ ಎಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆ ಮನಮನ. ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವುದವನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವುದವನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವುದವನ. ಸದಾ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದ ಜನತೆ. ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ, ತಾಯ್ನಾಡಿನ ಘನತೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಆ ಪದ್ಯವನ್ನು ಕೇಳಿದ್ರಲ್ಲ ಮಕ್ಕಳೇ, ಪದ್ಯ ಎಷ್ಟು ಸೊಗಸಾಗಿತ್ತಲ್ಲ. ಹಾಗಾದರೆ ಈ ಪದ್ಯದ ಭಾವಾರ್ಥವನ್ನು ತಿಳ್ಕೊಳ್ಳೋಣ ನಾವು. ಆ ನೋಡಿಲಿ, ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲ ವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ಮೊದಲನೇ ಸಾಲುಗಳು ಮಕ್ಕಳೇ ಇದು. ಈ ಸಾಲುಗಳಲ್ಲಿ ಬರುವಂತಹ ಪದಗಳ ಅರ್ಥವನ್ನು ಒಮ್ಮೆ ಗಮನಿಸಿ ಮಕ್ಕಳೇ ನೋಡಿ. ಹಣತೆ ಅಂದರೆ ದೀಪ, ಹಣತೆ ಅಂದ್ರೇನು ದೀಪ, ತೈಲ ಅಂದರೆ ಎಣ್ಣೆ, ತೈಲ ಅಂದರೆ ಎಣ್ಣೆ. ಹಾಗಾದರೆ ಪದ್ಯದ ಭಾವಾರ್ಥವನ್ನು ನೋಡೋಣ ಮಕ್ಕಳೇ. ಈ ಸ್ವಾತಂತ್ರ್ಯ ಎನ್ನುವುದು ಸದಾ ಹುರಿಯುತ್ತಿರುವ ಹಣತೆಯಂತೆ ಅಥವಾ ದೀಪದಂತೆ ಅಂತೇಳಿ ಕವಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಸ್ವಾತಂತ್ರ್ಯದ ದೀಪಕ್ಕೆ ದೇಶದ ಜನತೆಯಾದಂತಹ ನಾವೆಲ್ಲರೂ ಸಹ ಸದಾ ಕಷ್ಟಪಟ್ಟು ದುಡಿಮೆ ಅನ್ನುವಂತಹ ತೈಲವನ್ನು ಎಣ್ಣೆಯನ್ನು ಬಿಡುವಿಲ್ಲದ ಹಾಗೆ ಸುರಿಯಬೇಕು. ಅಂದರೆ ನಾವು ನಮ್ಮ ದೇಶಕ್ಕಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಾವು ದುಡಿಮೆಯನ್ನು ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ನಾವು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಅಂದರೆ ಆ ದುಡಿಮೆ ಅನ್ನುವಂತಹ ತೈಲವನ್ನು ದೀಪಕ್ಕೆ ಹೆರೆದಾಗ ಮಾತ್ರ ತಾಯ್ನಾಡಿನ ಘನತೆ ಅಂದರೆ ಭಾರತ ಮಾತೆಯ ಘನತೆ ಹೇಗೆ ಕುಂದೋದಕ್ಕೆ ಸಾಧ್ಯ. ನಾವೆಲ್ಲರೂ ಕಷ್ಟಪಟ್ಟು ದುಡಿದು ನಮ್ಮ ದೇಶವನ್ನು ಅಭಿವೃದ್ಧಿಯ ಪಥದತ್ತ ಸಾಗಿಸುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣದಿಂದಲೂ ಕೂಡ ಕುಂದೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕವಿ ಹೇಳ್ತಿದ್ದಾರೆ. ಹಾಗಾದರೆ ಮುಂದಿನ ಸಾಲುಗಳನ್ನು ನೋಡೋಣ ಮಕ್ಕಳೇ. ನೋಡಿ, ಮುಳ್ಳಿನಿಂದ ಹರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯಿತದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ. ಇದು ಪದ್ಯದ ಮುಂದಿನ ಸಾಲುಗಳು. ಪದಗಳ ಅರ್ಥವನ್ನು ನೋಡಿ ಮಕ್ಕಳೇ. ಅರಿವೆ ಅಂದರೆ ಬಟ್ಟೆ, ಮೇವ ಅಂದರೆ ಮೇವು ಅಥವಾ ಆಹಾರ, ಬೆಸೆ ಅಂದರೆ ಒಂದಾಗುವುದು ಅಥವಾ ಕೂಡಿಸುವುದು ಅಂತೇಳಿ ಅರ್ಥ ಬರುತ್ತೆ. ಹಾಗಾದರೆ ಪದ್ಯದ ಭಾವಾರ್ಥವನ್ನು ನೋಡಿ ಮಕ್ಕಳೇ. ಈ ಸ್ವಾತಂತ್ರ್ಯ ಅನ್ನುವಂಥದ್ದು ನಮಗೆ ಸುಲಭವಾಗಿ ಸಿಗಲಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅನ್ನುವಂಥದ್ದು ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕಾದ್ರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಅದು ಮುಳ್ಳಿನ ಮೇಲೆ ಸಿಕ್ಕಂತಹ ಬಟ್ಟೆಯನ್ನು ನಾವು ಯಾವ ರೀತಿ ಬಿಡಿಸ್ಕೊಳ್ತೀವೋ ಹಾಗಾಗಿತ್ತು. ಅಂದರೆ ಈಗ ನಮ್ಮ ಬಟ್ಟೆ ಏನಾದರೂ ಮುಳ್ಳಿನ ಮೇಲೆ ಸಿಕ್ಕಾಕೊಂಡ್ರೆ ಅಥವಾ ಮುಳ್ಳಿನ ಮೇಲೆ ಬಿದ್ದರೆ ಅದನ್ನು ನಾವು ತಕ್ಷಣ ಹಾಗೆ ಎಳ್ಕೊಂಡ್ರೆ ಏನಾಗುತ್ತೆ ಹೇಳಿ ಮಕ್ಕಳೇ? ಹರಿದೋಗ್ಬಿಡುತ್ತೆ ಅಲ್ಲ. ಅದನ್ನು ನಾವು ತುಂಬ ಜಾಣತನದಿಂದ ಸೂಕ್ಷ್ಮವಾಗಿ ಅದನ್ನು ನಾವು ಬಿಡಿಸ್ಕೊಳ್ಬೇಕು. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯವನ್ನು ಕೂಡ ಅಷ್ಟೇ, ನಮ್ಮ ನಾಡಿನ ಹೋರಾಟಗಾರರು, ನಮ್ಮ ದೇಶದ ಹೋರಾಟಗಾರರು ಬಹಳ ಕಷ್ಟಪಟ್ಟು ಸೂಕ್ಷ್ಮವಾಗಿ ಆ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಪಡ್ಕೊಂಡಿದ್ದಾರೆ. ಆ ಮುಂದಿನ ಸಾಲುಗಳನ್ನು ನೋಡಿ ಮಕ್ಕಳೇ. ಹುಲಿಯ ಬಾಯಿಯಲ್ಲಿರುವ ಆಹಾರವನ್ನು ಕಸಿಯುವಂತೆ ಧೀರಶಕ್ತಿಯನ್ನು ತೋರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆಯಲಾಗಿದೆ. ಅಂದರೆ ಈ ಹಸಿವಾಗಿರ್ತಕ್ಕಂಥ ಹುಲಿಯ ಬಾಯಲ್ಲಿರ್ತಕ್ಕಂಥ ಆಹಾರವನ್ನು ನಾವು ಕಿತ್ಕೊಳ್ಳೋಕ್ಕಾಗುತ್ತಾ? ಹುಲಿ ಅಂದ್ರೇ ಭಯ ನಮಗೆ ಅಲ್ವಾ? ಅಂಥ ಹುಲಿಯ ಬಾಯಲ್ಲಿರ್ತಕ್ಕಂಥ ಆಹಾರವನ್ನು ಕಸಿದುಕೊಳ್ಳೋದು ತುಂಬ ಒಂದು ಕಷ್ಟದ ಮಾತೇ ಸರಿ. ಅಂಥ ಹುಲಿಯ ಬಾಯಲ್ಲಿದ್ದಂತಹ ಆಹಾರವನ್ನು ಹೇಗೆ ಕಸಿದುಕೊಳ್ಬೋದೋ ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೂಡ ಪಡ್ಕೊಳ್ಳಲಾಗಿದೆ. ಧೀರ ಶಕ್ತಿಯನ್ನು ತೋರಿ ಈ ಸ್ವಾತಂತ್ರ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಹಾಗಾಗಿ ನಮಗೆ ಆ ನಮ್ಮ ದೇಶದ ಬಗ್ಗೆ ಇರತಕ್ಕಂತಹ ದೇಶಭಕ್ತಿ ಅನ್ನುವಂಥದ್ದು ನಮ್ಮ ಬದುಕಿನಲ್ಲಿ ಬೆಸೆದುಕೊಂಡಿದೆ, ಒಂದಾಗಿದೆ ದೇಶಭಕ್ತಿ ಅನ್ನುವಂಥದ್ದು. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರ ಪಾಯ ಉಂಟು ಗೃಹಕ್ಕೆ, ಮೇಲೇರಿದ ಹಾಗೆ ಭದ್ರ
ಪಾಯ ಉಂಟು ಗೃಹಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ಲ ಮಕ್ಕಳೇ ಸಾಲುಗಳು. ಇಲ್ಲಿರ್ತಕ್ಕಂಥ ಪದಗಳ ಅರ್ಥವನ್ನು ನೋಡಿ. ಗಳಿಕೆ ಅಂದರೆ ಸಂಪಾದನೆ, ಗೃಹ ಅಂದರೆ ಮನೆ, ಪಾಯ ಅಂದರೆ ಬುನಾದಿ ಅಥವಾ ಹಡಿಪಾಯ, ಹಡಿಗಲ್ಲು ಅಂತ ಹೇಳ್ತೀವಲ್ಲ ಅದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ನಾವೇನು ಸಿರಿ ಸಂಪತ್ತಿನಿಂದ ಕೂಡಿರಲಿಲ್ಲ. ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರತೆ ಮುಂತಾದಂತಹ ಸಮಸ್ಯೆಗಳೇ ಹೆಚ್ಚಾಗಿದ್ದಂತಹ ಸಂದರ್ಭ ಆಗಿತ್ತದು. ನಂತರ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಬೆವರನ್ನು ಹರಿಸಿ ಮೊಳಕೆಯಂತಿದ್ದಂತಹ ನಮ್ಮ ದೇಶವನ್ನು ಹೆಮ್ಮರವಾಗೋ ರೀತಿಯಲ್ಲಿ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಭಾರತೀಯನು ಸಹ ತನ್ನ ದೇಶಕ್ಕಾಗಿ ತನ್ನ ಕೊಡುಗೆಯನ್ನು ಕೊಡ್ತಾ ಬಂದು ಈ ದಿನ ನಮ್ಮ ದೇಶ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಇಂತಹ ಬೆಳೆಯುವಂತಹ ಭವ್ಯ ಭಾರತವೆಂಬ ಮನೆಗೆ ಭದ್ರವಾದಂತಹ ಅಡಿಪಾಯ ಇದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ನಮ್ಮ ಹಿರಿಯರು ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಭದ್ರವಾದಂತಹ ಒಂದು ಅಡಿಪಾಯವನ್ನು ಹಾಕಿಕೊಟ್ಟು ಹೋಗಿದ್ದಾರೆ. ಮುಂದಿನ ಸಾಲುಗಳು ನೋಡಿ ಮಕ್ಕಳೇ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವು ಏರುತ್ತಿರಲಿ ಹೂವು ದವನ. ಇಲ್ಲಿ ಈ ಪದ್ಯದ ಸಾಲುಗಳಲ್ಲಿ ಅರ್ಥವನ್ನು ನೋಡೋಣ. ಪಗಡೆ ಅಂದರೆ ಇದು ಒಂದು ಬಗೆಯ ಆಟ. ನೀವು ಆಡಿದರ ಪಗಡೆ ಆಟ ಅಥವಾ ಹಾಡೋದನ್ನು ನೋಡಿದ್ದೀರಾ? ಹಾಂ, ನೋಡಿ. ನಾವು ಮುಂದೆ ಹೋದಂತೆಲ್ಲ ನಮ್ಮ ಗಮನ ಹೇಗಿರಬೇಕಪ್ಪ, ಎಲ್ಲಿರಬೇಕಪ್ಪ ನಮ್ಮ ಗಮನ, ನಮ್ಮ ಗುರಿ ಹೇಗಿರಬೇಕು ಅಂದರೆ ನಮ್ಮ ಗಮನ ಯಾವಾಗಲೂ ಸಾಧನೆಯ ಕಡೆ ಇರಬೇಕು. ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ತೋರಬೇಕು. ಮಕ್ಕಳೇ, ನೀವು ಕೂಡ ಅಷ್ಟೇ. ನಮ್ಮ ದೇಶಕ್ಕಾಗಿ ನಾವು ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇದೆ ಅಲ್ಲ ನಿಮಗೆ? ನಾನು ದೊಡ್ಡವನಾದಮೇಲೆ ಏನೇನೋ ಆಗಬೇಕು ಅಂತ ಕನಸುಗಳನ್ನು ಕಾಣ್ತಾ ಇದ್ದೀರಲ್ಲ. ನಾವು ಪ್ರತಿಯೊಬ್ಬರೂ ಸಹ ನಮ್ಮ ದೇಶಕ್ಕಾಗಿ ಯಾವುದಾದ್ರೂ ಒಂದು ಕೊಡುಗೆಯನ್ನು ಕೊಟ್ಟು ನಮ್ಮ ದೇಶವನ್ನು ಅಭಿವೃದ್ಧಿಯತ್ತ ಸಾಧಿಸೋದಕ್ಕೆ, ಅಭಿವೃದ್ಧಿಯತ್ತ ತಗೊಂಡೋಗೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡೋಣ. ದೇಶದ ಅಭಿವೃದ್ಧಿಗೆ ಸಹಾಯವನ್ನು ಮಾಡಬೇಕು. ಸ್ವಾತಂತ್ರ್ಯವನ್ನು ಪಡೆಯಲು ಹಾಗೆ ನಾವು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರಲ್ಲ ಮಕ್ಕಳ ಹಿರಿಯರೆಲ್ಲ, ಅವರನ್ನು ನಾವು ಸ್ಮರಿಸಬೇಕು. ಅವರು ಸಾಯ್ತೀವಿ ಅಂತ ಗೊತ್ತಿದ್ರು ಕೂಡ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರೆ ನಮ್ಮ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಸಹ ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟಿದ್ರು. ಅಂದರೆ ಪಗಡೆ ಆಟ ಆಡುವಾಗ ನಾವು ಹೇಗೆ ವಸ್ತುಗಳನ್ನು, ಹಣವನ್ನು ಪಣಕ್ಕಿಡ್ತೀವೋ ಹಾಗೆ ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಅಂತಹ ವೀರ ನಾಯಕರಿಗೆ, ಈಗ ನಾವೆಲ್ಲರನ್ನೂ ಸ್ಮರಿಸ್ಕೊಂಡ್ವಲ್ಲ ಮಕ್ಕಳೇ, ಅಂತಹ ರಾಷ್ಟ್ರ ನಾಯಕರಿಗೆ ನಾವೆಲ್ಲರೂ ಕೂಡ ನಮಿಸಬೇಕು. ಅಂದರೆ ಅವರನ್ನು ನಾವು, ಅವರ ಆದರ್ಶಗಳನ್ನು ಪಾಲಿಸಬೇಕು, ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಆ ಮೂಲಕ ನಾವು ಭಾರತ ಮಾತೆಯ ಮುಡಿಗೆ ಪ್ರತಿದಿನವೂ ಕೂಡ ಹೂವು ದವನಗಳನ್ನು ಮುಡಿಸೋಣ. ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಇಟ್ಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿಯತ್ತ ಸಾಗಿಸೋದಕ್ಕೆ ಬೇಕಾದಂತಹ ಒಂದು ಪಣವನ್ನು ತೊಡೋಣ, ಸಾಧನೆಯತ್ತ ನಾವೆಲ್ಲರೂ ಗಮನ ಕೊಡೋಣ ಅಂತಹ ಒಂದು ಮಾತುಗಳನ್ನು ಕವಿ KS ನಿಸಾರ್ ಅಹಮದ್ ಅವರು ಈ ಸ್ವಾತಂತ್ರ್ಯದ ಹಣತೆಯ ಮೂಲಕ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಎಷ್ಟು ಸೊಗಸಾಗಿದೆ ಅಲ್ಲ ಮಕ್ಕಳ ಪದ್ಯ, ಅದರ ಭಾವಾರ್ಥವನ್ನು ಸಹ ನೀವು ತಿಳ್ಕೊಂಡ್ರಲ್ಲ ಈಗ. ಹಾಗಾದರೆ ನಿಮಗೆ ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳ್ತೀನಿ, ಪುನರಾವಲೋಕನ ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರವನ್ನು ಹೇಳಬೇಕು. ಹೇಳ್ತೀರಲ್ಲ? ಹಾಂ, ನೋಡಿ. ಸದಾ ಹುರಿಯುತ್ತಿರಬೇಕಾದುದು ಯಾವುದು? ಪದ್ಯವನ್ನು ಗಮನವಿಟ್ಟು ಕೇಳಿದ್ರಿ, ಭಾವಾರ್ಥವನ್ನು ಕೇಳಿದ್ರಲ್ಲ ಮಕ್ಕಳೇ. ಹಾಗಾದರೆ ಈಗ ಪ್ರಶ್ನೆಗೆ ಉತ್ತರವನ್ನು ಹೇಳೋ ಅಂತಹ ಸರದಿ. ಸದಾ ಹುರಿಯುತ್ತಿರಬೇಕಾದುದು ಯಾವುದು? ಯಾವುದು ಸದಾ ಹುರಿಯುತ್ತಿರಬೇಕು ನೋಡೋಣ. ನೀವು ಹೇಳಿದ್ರಾ? ನೋಡಿ, ಸ್ವಾತಂತ್ರ್ಯದ ಹಣತೆ ಸದಾ ಹುರಿಯುತ್ತಿರಬೇಕು. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು? ಏನು ಮಾಡ್ತಾರೆ ಧೀರಶಕ್ತಿ ಉಳ್ಳವರು? ಹಾಂ, ನೋಡಿ. ಧೀರಶಕ್ತಿ ಉಳ್ಳವರು ಹುಲಿಯ ಬಾಯಿಂದ ಮೇವನ್ನು ಕಸಿಯಬಲ್ಲರು. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಹಾಂ, ಮೊಳಕೆ ಉಂಟಾದುದು ಹೇಗೆ? ಹೇಗೆ ಮೊಳಕೆ ಉಂಟಾಯಿತು? ವ್ಯಕ್ತಿಯ ಬೆವರ ಹೀರಿ ಮೊಳಕೆ ಉಂಟಾಗಿದೆ. ಹಾಂ, ಮುಂದಿನ ಪ್ರಶ್ನೆ ನೋಡಿ. ನಮ್ಮ ಗಮನ ಯಾವುದರ ಕಡೆ ಸಲ್ಲಬೇಕು? ನಮ್ಮ ಗಮನ ಯಾವುದ್ರ ಕಡೆ ಸಲ್ಲಬೇಕು ಮಕ್ಕಳೇ? ಹಾಂ, ನೋಡಿ, ನಮ್ಮ ಗಮನ ಸಾಧನೆಯ ಕಡೆ ಸಲ್ಲಬೇಕು. ಜಾಣ ಮಕ್ಕಳು ಎಲ್ಲರೂ ಸರಿಯಾದಂಥ ಉತ್ತರವನ್ನು ಹೇಳಿದ್ರಾ? ವೆರಿ ಗುಡ್. ಆ ಮಕ್ಕಳೇ, ಈಗ ನಾನು ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ. ಆ ಚಿತ್ರಗಳನ್ನು ಗುರುತಿಸಿ ನೀವು ಪದಗಳನ್ನು ಹೇಳಬೇಕು. ಹೇಳ್ತೀರಲ್ಲ? ಹಾಂ, ನೋಡಿ, ಯಾವ ಚಿತ್ರ ಇದು? ಎಷ್ಟು ಸುಂದರವಾಗಿದೆ ಅಲ್ಲ. ಏನಂತ ಹೇಳಿದ್ರಿ ನೀವು ನೋಡೋಣ?
ನೋಡಿ, ಹೆಂಗಸು ಅಂತ ಹೇಳಿದ್ರಾ ಅಥವಾ ಮಹಿಳೆ ಅಂತ ಹೇಳಿದ್ರಾ? ವೆರಿ ಗುಡ್. ಮುಂದಿನ ಚಿತ್ರ ನೋಡಿ, ಇದ್ಯಾರು? ಇದನ್ನೇನಂತ ಹೇಳಿದ್ರು ನೀವು? ಗಂಡಸು ಅಂತ ಹೇಳಿದ್ರಾ? ಹಾಂ, ವೆರಿ ಗುಡ್. ಮುಂದಿನ ಚಿತ್ರಗಳನ್ನು ನೋಡಿ ಮಕ್ಕಳಾಗೆ. ಯಾರಿದು? ಹುಡುಗಿ. ಹುಡುಗಿ ಅಂತ ಹೇಳಿದ್ರ ನೀವು? ಹಾಂ. ಮುಂದಿನ ಚಿತ್ರ ನೋಡಿ. ಇದ್ಯಾರಿದು? ಹುಡುಗ. ಸರಿಯಾಗಿ ಗುರುತಿಸ್ತಾ ಇದ್ದೀರಲ್ಲ ಮಕ್ಕಳ ಚಿತ್ರಗಳನ್ನು ನೀವು. ಈಗ ಮತ್ತೆ ಚಿತ್ರಗಳನ್ನು ತೋರಿಸ್ತೀನಿ ನಿಮಗೆ ನೋಡಿ. ಏನಿದು? ಹೇಳಿದ್ರಲ್ಲ, ಏನಿದು? ಹೂವು. ಮತ್ತೊಂದು ಚಿತ್ರ ನೋಡಿ ಮಕ್ಕಳೇ, ಪಾರಿವಾಳ ಇದು. ಏನಿದು? ಪಾರಿವಾಳ. ಈ ಎಲ್ಲ ಚಿತ್ರಗಳನ್ನು ಸರಿಯಾಗಿ ಗುರುತಿಸಿದ್ದೀರಲ್ಲ ಮಕ್ಕಳೇ ನೀವು. ಹಾಂ, ನೋಡಿ, ಇಲ್ಲಿ ಹೆಂಗಸು ಅಂತ ಹೇಳಿದ್ರಿ ಅಥವಾ ಮಹಿಳೆ ಅಂತ ಹೇಳಿದ್ರಿ, ಇಲ್ಲಿ ಹುಡುಗಿ ಅಂತ ಹೇಳಿದ್ರಿ ಅಲ್ವಾ? ನೋಡಿ, ಹೆಂಗಸು ಮತ್ತು ಹುಡುಗಿ ಎಂಬ ಪದಗಳು ಏನನ್ನು ಸೂಚಿಸುತ್ತೆ ಅಂದರೆ ಸ್ತ್ರೀಲಿಂಗವನ್ನು ಸೂಚಿಸುತ್ತೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಮಕ್ಕಳೇ, ಹೆಂಗಸು ಮತ್ತು ಹುಡುಗಿ ಎಂಬ ಪದಗಳು ಸ್ತ್ರೀಲಿಂಗವನ್ನು ಸೂಚಿಸುತ್ತೆ. ಹಾಗೆ ನೋಡಿ, ಈಗ ಗಂಡಸು ಅಂತ ಹೇಳಿದ್ರಿ, ಹುಡುಗ ಅಂತ ಹೇಳಿದ್ರಿ ಅಲ್ಲ, ಗಂಡಸು ಮತ್ತು ಹುಡುಗ ಎಂಬ ಪದಗಳು ಏನನ್ನು ಸೂಚಿಸುತ್ತೆ ಅಂದರೆ ಪುಲ್ಲಿಂಗವನ್ನು ಸೂಚಿಸುತ್ತೆ. ನೋಡಿ, ಹಾಗೆ ಹೂವಿನ ಚಿತ್ರ ನೋಡಿದ್ರಿ, ಪಾರಿವಾಳದ ಚಿತ್ರ ನೋಡಿದ್ರಿ, ಈ ಪದಗಳು ಏನನ್ನು ಸೂಚಿಸುತ್ತೆ ಅಂದರೆ ನಪುಂಸಕ ಲಿಂಗವನ್ನು ಸೂಚಿಸುತ್ತೆ. ಅಂದರೆ ಇದು ಹೆಂಗಸು ಅಂತಲೂ ಗೊತ್ತಾಗ್ತಾ ಇಲ್ಲ, ಗಂಡಸು ಅಂತಲೂ ಗೊತ್ತಾಗ್ತಾ ಇಲ್ಲ, ಈ ಚಿತ್ರಗಳು ನಮಗೆ ನಪುಂಸಕ ಲಿಂಗವನ್ನು ಸೂಚಿಸುತ್ತವೆ. ಮಕ್ಕಳೇ ನೋಡಿ, ನಾವು ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕ ಲಿಂಗದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಕೆಲವು ವಾಕ್ಯಗಳಿದೆ ಅಲ್ಲ ಮಕ್ಕಳೇ, ಆ ವಾಕ್ಯದಲ್ಲಿ ಗೆರೆ ಎಳೆದಂತಹ ಪದಗಳು ಮತ್ತು ಬಣ್ಣ ಬೇರೆ ಆಗಿರತಕ್ಕಂಥ ಪದಗಳನ್ನು ಗುರುತಿಸಿ. ನೀವು ಓದೋಣ. ಹಾಗಾದರೆ, ಶಿವಪುರದಲ್ಲಿ ಒಬ್ಬ ಶಿವಭಕ್ತನಿದ್ದನು, ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು, ನದಿಯ ಹತ್ತಿರ ಒಂದು ಮೊಸಳೆ ಇತ್ತು. ಈ ಮೇಲಿನ ವಾಕ್ಯಗಳನ್ನು ಗಮನಿಸಿದಾಗ ಮಕ್ಕಳೇ, ಆ ಗೆರೆ ಎಳೆದಿರತಕ್ಕಂಥ ಪದಗಳನ್ನು ನೋಡಿ, ಶಿವಭಕ್ತ, ಶರಣೆ ಮತ್ತು ಮೊಸಳೆ ಅನ್ನುವಂಥ ಪದಗಳನ್ನು ನೀವು ಗಮನಿಸಿದ್ರೆ ಅಲ್ಲ ಮಕ್ಕಳೇ. ನೋಡಿ, ಶಿವಭಕ್ತ ಅನ್ನುವಂತಹ ಪದವು ಗಂಡಸು ಎಂಬುದನ್ನು ಸೂಚಿಸುತ್ತದೆ. ಹಾಗೆ ಶರಣೆ ಎಂಬ ಪದವು ಹೆಂಗಸು ಎಂಬ ಅರ್ಥವನ್ನು ಸೂಚಿಸುತ್ತದೆ. ನೋಡಿ, ಇಲ್ಲಿ ಮೊಸಳೆ ಅನ್ನುವಂಥ ಪದ ಗಂಡಸು ಅನ್ನೋದನ್ನಾಗಲಿ ಅಥವಾ ಹೆಂಗಸು ಅನ್ನೋದನ್ನಾಗಲಿ ಸೂಚಿಸ್ತಾ ಇಲ್ಲ ಅಲ್ವಾ ಮಕ್ಕಳೇ? ನೋಡಿ, ಮತ್ತೆ ಇಲ್ಲಿ ಕೆಲವು ವಾಕ್ಯಗಳನ್ನು ಕೊಡ್ತೇನೆ ನಾನು, ಆ ವಾಕ್ಯಗಳನ್ನು ಓದಿ ನೀವು ಗಮನಿಸ್ತಾ ಇರಬೇಕು. ಒಂದು ಊರಿನಲ್ಲಿ ಪ್ರಸಿದ್ಧ ರಾಜ ಇರುವನು, ಪುನೀತ್ ಬಹಳ ಒಳ್ಳೆಯವನು. ಮಕ್ಕಳೇ, ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರತಕ್ಕಂಥ ಪದಗಳನ್ನು ನೀವು ಗಮನಿಸ್ತಾ ಇದ್ದೀರಲ್ಲ ಮಕ್ಕಳೇ. ನೋಡಿ, ರಾಜ, ಪುನೀತ್ ಎಂಬಂತಹ ಪದಗಳನ್ನು ನಾವು ಕೇಳಿಸಿದ ತಕ್ಷಣ, ಆ ಪದಗಳನ್ನು ಕೇಳಿದ ತಕ್ಷಣ ನಮ್ಗೆ ಏನಂತ ಅನ್ನಿಸ್ತಾ ಇದೆ ನೋಡಿ, ಈ ಪದಗಳು ಗಂಡಸು ಎಂಬ ಅರ್ಥದಿಂದ ಬಳಕೆಯಾಗಿವೆ. ಆಗ ಅದರಿಂದ ಇದನ್ನು ನಾವು ಈ ಪದಗಳನ್ನು ಪುಲ್ಲಿಂಗಗಳು ಅಂತೇಳಿ ಕರಿತೇವೆ. ಹಾಗೆ ಮುಂದಿನ ಸಾಲುಗಳನ್ನು ನೋಡಿ ಮಕ್ಕಳೇ. ಸಿಂಧು ಬಲು ಅಪರೂಪದವಳು, ಆಸೆಯು ರಾಣಿಗಲ್ಲದೆ ಮತ್ತಾರಿಗೆ. ಈ ಮೇಲಿನ ವಾಕ್ಯಗಳನ್ನು ಸಹ ನಾವು ಗಮನಿಸಿ ಓದಿದಾಗ ನೋಡಿ, ಇಲ್ಲಿ ಸಿಂಧು, ರಾಣಿ ಎಂಬಂತಹ ಪದವು ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗಿದೆ. ಸಿಂಧು, ರಾಣಿ ಅಂತ ನಮಗೆ ಹೆಸರು ಕೇಳಿದ ಕೂಡಲೇ, ಓ, ಇದು ಹೆಂಗಸಿನ ಹೆಸರು ಅಂತೇಳಿ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ. ಇವುಗಳನ್ನು ನಾವು ಸ್ತ್ರೀಲಿಂಗಗಳು ಅಂತೇಳಿ ಕರಿತೇವೆ. ಈ ಸಾಲನ್ನು ನೋಡಿ ಮಕ್ಕಳೇ. ಗಿಳಿಯ ಮೈಬಣ್ಣ ಹಸಿರು, ಭರತನ ತೋಟದಲ್ಲಿ ಹಣ್ಣುಗಳಿವೆ. ಈ ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರ್ತಕ್ಕಂಥ ಪದಗಳನ್ನು ಗಮನಿಸಿರಿ. ನೋಡಿ, ಗಿಳಿ, ಹಣ್ಣು ಎಂಬ ಪದಗಳು, ನೋಡಿ, ಗಿಳಿ ಮತ್ತು ಹಣ್ಣು ಅಂತಹ ಪದಗಳು ಗಂಡಸು ಅಂತಲೂ ಗೊತ್ತಾಗ್ತಾ ಇಲ್ಲ ನಮಗೆ, ಹೆಂಗಸು ಅಂತ ಕೂಡ ಅರ್ಥದಿಂದ ಅವು ಬಳಕೆಯಾಗಿಲ್ಲ. ಹಾಗಾಗಿ ನಾವು ಇಂತಹ ಪದಗಳನ್ನು ನಪುಂಸಕ ಲಿಂಗಗಳು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ನಪುಂಸಕ ಲಿಂಗಗಳು ಅಂತೇಳಿ ಕರಿತೇವೆ. ನೋಡಿ, ಒಟ್ಟಾರೆಯಾಗಿ ಗಂಡಸು ಎಂಬ ಅರ್ಥದಿಂದ ಬಳಸುವಂತಹ ಪದಗಳನ್ನು ಪುಲ್ಲಿಂಗಗಳು ಅಂತ ಕರಿತೀವಿ. ಹಾಗೆ ಹೆಂಗಸು ಎಂಬ ಅರ್ಥದಿಂದ ಬಳಸುವಂತಹ ಪದಗಳನ್ನು ಸ್ತ್ರೀಲಿಂಗಗಳು ಅಂತೇಳಿ ಕರಿತೀವಿ. ಹಾಗೆ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳನ್ನು ನಪುಂಸಕ ಲಿಂಗಗಳು ಅಂತೇಳಿ ಕರಿತೇವೆ. ಮಕ್ಕಳೇ, ಒಂದು ಚಟುವಟಿಕೆ ಇದೆ ನಿಮಗೆ ಇಲ್ಲಿ. ನೋಡಿ, ಕೆಳಗಿನ ಪದಗಳಿಗೆ ಅನ್ಯಲಿಂಗ ರೂಪವನ್ನು
ಬರೆಯಿರಿ. ಇಲ್ಲಿ ಒಂದು ರೂಪವನ್ನು ಕೊಟ್ಟಿರ್ತೇನೆ, ನೀವು ಅದಕ್ಕೆ ಬೇರೆ ಅನ್ಯಲಿಂಗ ರೂಪವನ್ನು ಬರೀಬೇಕು. ನೋಟ್ಬುಕ್ ಇದೆ ಅಲ್ಲ ಮಕ್ಕಳು ನಿಮ್ಮ ಹತ್ರ, ಆ ನೋಟ್ಬುಕ್ಕಲ್ಲಿ ನೀವೀಗ ಬರೀಬೇಕು. ಹಾಂ ನೋಡಿ, ಚಿಕ್ಕಪ್ಪ, ಚಿಕ್ಕಪ್ಪನಿಗೆ ಅನ್ಯಲಿಂಗ ಪದ ಯಾವುದು ಹೇಳ್ತಿದ್ರಾ ಹೇಳಿದ್ರ ನೀವು? ಹಾಂ ನೋಡಿ, ಚಿಕ್ಕಪ್ಪ ಪದಕ್ಕೆ ಅನ್ಯಲಿಂಗ ರೂಪ ಚಿಕ್ಕಮ್ಮ. ತಂಗಿ, ತಂಗಿಗೆ ಅನ್ಯಲಿಂಗ ರೂಪ ತಮ್ಮ. ನೋಡಿ, ನಾಯಕಿ, ನಾಯಕ. ನೀವು ಬರಿತಾ ಇದ್ದೀರಲ್ಲ ಮಕ್ಕಳೇ. ಹಾಂ, ಶಿಕ್ಷಕ ಅನ್ಯಲಿಂಗ ರೂಪ ಶಿಕ್ಷಕಿ. ಸಹೋದರ, ಸಹೋದರಿ. ನೀವು ಸಹ ಪದಗಳನ್ನು ಹೇಳ್ತಾ ಹೇಳ್ತಾ ಬರೆದಿದ್ದೀರಾ ಮಕ್ಕಳೇ. ಇನ್ನೊಂದು ಸತಿ ಹೇಳೋಣ ಹಾಗಾದರೆ, ನೋಡಿ, ಚಿಕ್ಕಪ್ಪ ಚಿಕ್ಕಮ್ಮ, ತಂಗಿ ತಮ್ಮ, ನಾಯಕಿ ನಾಯಕ, ಶಿಕ್ಷಕ ಶಿಕ್ಷಕಿ, ಸಹೋದರ ಸಹೋದರಿ. ಹಾಂ ಮಕ್ಕಳೇ, ಮತ್ತೊಂದು ಚಟುವಟಿಕೆ ನಿಮಗೆ. ನೋಡಿ, ಈ ಕೆಳಗಿನ ಪಟ್ಟಿಯಂತೆ ಈ ಮೋಡದಲ್ಲಿರ್ತಕ್ಕಂತಹ ಪದಗಳನ್ನು ನೀವು ಪಟ್ಟಿ ಮಾಡಬೇಕು. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಾಗಿ ಇಲ್ಲಿರ್ತಕ್ಕಂಥ ಪದಗಳನ್ನು ಫಸ್ಟು ಓದಬೇಕು, ನೀವು ಹೇಳಬೇಕು. ಆನಂತರ ಆ ಪದಗಳನ್ನು ಪಟ್ಟಿಯಲ್ಲಿ ನೀವು ವಿಂಗಡಣೆ ಮಾಡಿ ಬರಿಬೇಕು. ಬರಿತೀರಾ ಅಲ್ಲ ಮಕ್ಕಳೇ? ಬರೀರಿ. ಬರಿತಾ ಇದ್ದೀರಾ ಅಲ್ಲ ಮಕ್ಕಳೇ? ಹಾಂ ನೋಡಿ, ಇವಾಗ ಆ ಪುಲ್ಲಿಂಗ ಪದಗಳನ್ನು ನಾವು ಮೊದಲಿಗೆ ಪಟ್ಟಿ ಮಾಡೋಣ. ಹಾಂ ನೋಡಿ, ಕವಿ, ಅಪ್ಪ, ಇಲ್ಲಿ ಪದಗಳಿದೆಯಾ ನೋಡ್ತಾ ಇದ್ದೀರಲ್ಲ ಮಕ್ಕಳೇ. ಕುಮಾರ, ಗಾಯಕ, ನಾಯಕ. ನೋಡಿ, ಈ ಎಲ್ಲ ಪುಲ್ಲಿಂಗ ಪದಗಳು ಈ ಇದರಲ್ಲಿ ಈ ಗುಂಪಿನಲ್ಲಿ ಇದೆ. ಈಗ ಸ್ತ್ರೀಲಿಂಗ ಪದಗಳನ್ನು ನೋಡೋಣ ಮಕ್ಕಳೇ. ಹಾಂ ನೋಡಿ, ಕವಿಗೆ ಸ್ತ್ರೀಲಿಂಗ ರೂಪ ಕವಯತ್ರಿ, ಅಪ್ಪ ಅಮ್ಮ, ಕುಮಾರ ಕುಮಾರಿ, ಗಾಯಕ ಗಾಯಕಿ, ನಾಯಕ ನಾಯಕಿ. ಈಗ ನಾವು ಪುಲ್ಲಿಂಗ ಪದಗಳನ್ನು ಪಟ್ಟಿ ಮಾಡಿದ್ವಿ, ಸ್ತ್ರೀಲಿಂಗ ಪದಗಳನ್ನು ಪಟ್ಟಿ ಮಾಡಿದ್ವಿ, ಹಾಗಾದರೆ ನಪುಂಸಕಲಿಂಗಗಳನ್ನು ಪಟ್ಟಿ ಮಾಡೋಣ ಮಕ್ಕಳೇ. ನೋಡಿ, ಇಲ್ಲಿ ಕೋತಿ, ಜೇನು, ಕಲ್ಲು, ಪುಸ್ತಕ, ಹಾಗೆ ಮರ. ಮಕ್ಕಳೇ ಮತ್ತೊಮ್ಮೆ ಗಮನಿಸಿ ನೋಡಿ, ನೀವು ಸರಿಯಾದಂತಹ ಪದಗಳನ್ನು ಸರಿಯಾಗಿ ಪಟ್ಟಿಯಲ್ಲಿ ಬರೆದಿದ್ರೆ ಅದಕ್ಕೆಲ್ಲ ಒಂದು ರೈಟ್ ಮಾರ್ಕನ್ನು ಹಾಕ್ಕೊಳ್ಳಿ. ಖುಷಿಯಾಗುತ್ತೆ ಅಲ್ಲ ಮಕ್ಕಳೇ ನಿಮಗೆ? ವೆರಿ ಗುಡ್. ಹಾಂ ಮಕ್ಕಳೇ, ಈ ದಿನದ ನಾವು ಅವಧಿಯಲ್ಲಿ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ವಿ, ಪದ್ಯವನ್ನು ಕಲ್ತ್ಕೊಂಡ್ವಿ, ಹಾಗೆ ಪದ್ಯದ ಭಾವಾರ್ಥವನ್ನು ತಿಳ್ಕೊಂಡ್ವಿ, ಲಿಂಗಗಳ ಪರಿಚಯವನ್ನು ಮಾಡಿಕೊಂಡ್ವಿ ಅಲ್ಲ ಮಕ್ಕಳೇ. ಈಗ ನಿಮಗೆ ಒಂದು ಚಿಕ್ಕ ಮನೆಗೆಲಸವನ್ನು ಕೊಡ್ತೀನಿ. ನೀವು ಮನೆಗೆಲಸವನ್ನು ಬರೆದು ಅದನ್ನು ನಿಮ್ಮ ಶಾಲೆಯ ಶಿಕ್ಷಕರಿಗೆ ಅದನ್ನು ತೋರಿಸ್ಬೇಕು. ತೋರಿಸ್ತೀರಲ್ಲ ಮಕ್ಕಳೇ? ನಮಗೆ ಮುಕ್ತಿ ಯಾವ ರೀತಿ ಬಂತು, ಬರ್ಕೊಳ್ಳಿ ಮಕ್ಕಳೇ. ಹಾಗೆ ಕವಿ ಯಾರಿಗೆ ನಮನ ಸಲ್ಲಿಸಬೇಕು ಎಂದಿದ್ದಾರೆ? ಮಕ್ಕಳೇ ನೋಡಿ, ನೀವು ನಮ್ಮ ದೇಶದ ಅಭಿವೃದ್ಧಿಗಾಗಿ ಯಾವ ರೀತಿಯ ಸೇವೆಯನ್ನು ಮಾಡುವಿರಿ? ನಿಮಗೆಲ್ಲ ಅನಿಸಿದೆಯಲ್ಲ, ನಾನು ನಮ್ಮ ದೇಶಕ್ಕಾಗಿ ಏನಾದರೂ ಸೇವೆ ಮಾಡಬೇಕು ಅಂತ. ಅದನ್ನು ನೀವು ಬರೆದು ನಿಮ್ಮ ಶಾಲೆಯ ಶಿಕ್ಷಕರಿಗೆ ಅದನ್ನು ತೋರಿಸಿ. ಹಾಗೆ ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿ ಮತ್ತು ಪದ್ಯವನ್ನು ಬರಿಬೇಕು, ಮತ್ತು ಈ ಪದ್ಯವನ್ನು ಕಂಠಪಾಠ ಮಾಡಿ ಕಲ್ತ್ಕೊಳ್ಬೇಕು ಮಕ್ಕಳೇ ನೀವು. ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ಪುಲ್ಲಿಂಗ ಎಂದರೇನು, ಸ್ತ್ರೀಲಿಂಗ ಎಂದರೇನು ಬರ್ಕೊಳ್ಬೇಕು ಮಕ್ಕಳೇ ನೀವು. ಹಾಂ ಮತ್ತು ಲಿಂಗರೂಪವನ್ನು ಪರಿವರ್ತಿಸಿ ಬರೆಯಿರಿ, ಶರಣ, ಇವಳು ಮತ್ತು ಅತ್ತೆ. ಇದಕ್ಕೆ ಉತ್ತರವನ್ನು ನೀವು ಬರೆದು ನಿಮ್ಮ ಶಾಲೆಯ ಶಿಕ್ಷಕರಿಗೆ ತೋರಿಸ್ಬೇಕು. ಧನ್ಯವಾದಗಳು. ಮತ್ತೊಮ್ಮೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ ಮಕ್ಕಳೇ. ನನ್ನ ಹೆಸರು ಬಿ ಹೇಮಲತಾ, ಸಹಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆ ನಾರಾಯಣಪುರ, ಬೆಂಗಳೂರು ದಕ್ಷಿಣ ವಲಯ 4. ಮತ್ತೊಮ್ಮೆ ಧನ್ಯವಾದಗಳು ಮಕ್ಕಳೇ.